मे 7-8 शुरु YPL इदु विष्णु तादा अभिमानिकळ यजमान प्रीमियर लीग हाकंद्रे हेंगिदे गोत्ता तयारी एल्लिदे नोडि डीटेल्स ಶುರುವಾಗ್ತದೆ ನಾವು ಕೆಪಿಎಲ್ ಸಿಸಿಎಲ್ ಸೆಲೆಬ್ರಿಟಿ ಪ್ರೀಮಿಯರ್ ಲೀಗ್ ಕೇಳಿದ್ದೇವೆ ಇದ್ಯಾವುದು ವೈಪಿಎಲ್ ಅನ್ನೋ ಪ್ರಶ್ನೆಗೆ ಉತ್ತರ ಯಜಮಾನ ಪ್ರೀಮಿಯರ್ ಲೀಗ್ ವಿಷ್ಣು ಸೇನಾ ಸಮಿತಿಯಿಂದ ಆಯೋಜಿಸಲಾಗಿರುವ ಈ ಟೂರ್ನಿಯ ಸಂಪೂರ್ಣ ಜವಾಬ್ದಾರಿಯನ್ನು ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ವಹಿಸಿಕೊಂಡಿದ್ದಾರೆ ಇದೇ 7 ಮತ್ತು 8 ರಂದು ನಡೆಯಲಿರುವ ವೈಪಿಎಲ್ ಟೂರ್ನಿಮೆಂಟ್ ಆಗಿ ವಿಷ್ಣು ಸೇನಾ ಸಮಿತಿ ಇವತ್ತು ಥೀಮ್ ಸಾಂಗ್ ಬಿಡುಗಡೆ ಆಗಿದೆ ಥೀಮ್ ಸಾಂಗ್ ಗೆ ಪ್ರಮೋದ ಮರವಂತೆ ಸಾಹಿತ್ಯ ನೀಡಿದ್ದು ಹೇಮಂತ್ ಜೋಯಿಸ್ ಮ್ಯೂಸಿಕ್ ಚೇತನ್ ನಾಯಕ್ ಕಂಠ ಕೊಡುತ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ವೀರಕಪುತ್ರ ಶ್ರೀನಿವಾಸ್ ಮಾತನಾಡಿ ಈ ಪ್ರೀಮಿಯರ್ ಲೀಗ್ ಜವಾಬ್ದಾರಿಯನ್ನು ಬೆಂಗಳೂರು ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ಯದುನಂದನ್ ಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಆನಂದ್ ವಹಿಸಿಕೊಂಡಿದ್ದಾರೆ ಕ್ರಿಕೆಟ್ ಅನ್ನೋದನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ್ದು ಯಜಮಾನರು ಅವರಿಗೆ ಕ್ರಿಕೆಟ್ ಅಂದ್ರೆ ಪ್ರೀತಿ ಕ್ರಿಕೆಟ್ ದಂತಕಥೆಯ ಅನೇಕರ ಜೊತೆ ಸಂಪರ್ಕವಿತ್ತು ನಾಗರಹಾವು ಕ್ರಿಕೆಟ್ ಟೂರ್ನಿಮೆಂಟ್ ಮಾಡಿದಾಗ ಕಪಿಲ್ ದೇವ್ ಭಾಗಿಯಾಗಿದ್ದರು ಅನೇಕ ಸಂಬಂಧಗಳನ್ನು ಬೆಸೆಯುವ ನಿಟ್ಟಿನಲ್ಲಿ ಯಜಮಾನ ಪ್ರೀಮಿಯರ್ ಲೀಗ್ ನಡೆಸಲಾಗುತ್ತಿದೆ ಎಂದರು ಈ ಮಣ್ಣಿನ ಅಭಿಜಾತ ಕಲಾವಿದ ಕನ್ನಡ ಚಿತ್ರರಂಗದ ಯಜಮಾನ ಅವರ ಸ್ಮರಣೆ ಪ್ರತಿನಿತ್ಯ ಎಷ್ಟೇ ನಡೆದರೂ ಕೂಡ ಇನ್ನಷ್ಟು ನಡೆಯಬೇಕು ಅಂತ ಉತ್ಸಾಹ ಅಭಿಮಾನಿಗಳಲ್ಲಿದೆ ಅದರ ಭಾಗವಾಗಿ ಮತ್ತು ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಅವರು ಸದಾ ಹಸಿರಾಗಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ ಆ ಭಾಗವಾಗಿ ಇವತ್ತು ಯಜಮಾನ ಪ್ರೀಮಿಯರ್ ಲೀಗ್ ಅನ್ನು ಹಮ್ಮಿಕೊಂಡಿದ್ದೀವಿ ಇದರ ಸಾರಥ್ಯವನ್ನು ನಮ್ಮ ವಿಷ್ಣು ಸೇನಾ ಸಮಿತಿಯ ಬೆಂಗಳೂರು ಅಧ್ಯಕ್ಷರಾದಂತಹ ಯದುನಂದನ್ ಗೌಡರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಮಲ್ಲಿಕಾರ್ಜುನ್ ಹಾಗೂ ಆನಂದ್ ಅವರು ಈ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಾರೆ ಮುಖ್ಯವಾಗಿ ಯದುನಂದನ್ ಮತ್ತು ಮಲ್ಲಿಕಾರ್ಜುನ್ ಅವರು ಈ ಸಂಪೂರ್ಣ ಸಾರಥ್ಯವನ್ನು ವಹಿಸಿಕೊಂಡು ಈ ಲೀಗನ್ನು ಶುರು ಮಾಡಿದ್ದಾರೆ ಈ ಕ್ರಿಕೆಟ್ ಅನ್ನುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ನನ್ನ ಅಂದಾಜಿನ ಪ್ರಕಾರ ಪರಿಚಯ ಮಾಡಿದ್ದು ಯಜಮಾನರು ಅವರಿಗೆ ಕ್ರಿಕೆಟ್ ಅಂದರೆ ಅಷ್ಟು ಹುಚ್ಚು ಅನೇಕ ಕ್ರಿಕೆಟ್ ಲೋಕದ ದಂತಕಥೆಗಳಾದಂತಹ ಅನೇಕ ಆಟಗಾರರ ಸಂಪರ್ಕ ಇತ್ತು ನಿಮಗೆ ಗೊತ್ತಿರ್ಬೋದು ನಾಗರಾವು ಕಪ್ ಅಂತ ಮಾಡಿದಾಗ ಆ ಸಂದರ್ಭದಲ್ಲಿ ಕೀರ್ಮಾನಿಯವರು ಕಪಿಲ್ ದೇವರು ಕೂಡ ಆ ಟೂರ್ನಿಮೆಂಟಲ್ಲಿ ಭಾಗವಹಿಸಿದರು ಅದಾದ ನಂತರದಲ್ಲಿ ಸ್ನೇಹಲೋಕ ಅನ್ನೋಂಥ ಅವ್ರದ್ದೇ ಒಂದು ತಂಡ ಕಟ್ಟಿ ಚಿತ್ರರಂಗದ ಅನೇಕ ಕಲಾವಿದರುಗಳನ್ನು ಪ್ರತಿ ತಿಂಗಳು 2ನೇ ಭಾನುವಾರ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಕರೆಸಿ ಅಲ್ಲಿ ಆಡಿ ಅಲ್ಲಿ ಬರೀ ಆಟ ಮಾತ್ರ ಆಡ್ತಾಯಿರಲಿಲ್ಲ ಅನೇಕ ಸಂಬಂಧಗಳ ಬೆಸೆಯುವಿಕೆ ಇತ್ತು ಒಂದು ಒಗ್ಗಟ್ಟಿನ ಪ್ರದರ್ಶನವೂ ಆಗುತ್ತಿತ್ತು ಎಲ್ಲ ಒತ್ತಡಗಳನ್ನು ಮರೆತು ಒಂದಷ್ಟು ಕಾಲ ಕಳೆಯುವಂತಹ ಸಂದರ್ಭಗಳು ಕೂಡ ಅಲ್ಲಿ ಸೃಷ್ಟಿಯಾಗ್ತಿತ್ತು ಅಂಥ ಒಂದು ಕ್ರಿಕೆಟ್ ಪ್ರೇಮಿ ನಮ್ಮ ಯಜಮಾನರಾಗಿದ್ದರು ಸೊ ನಾವು ದೆಹಲಿಯಲ್ಲಿ ರಾಷ್ಟ್ರೀಯ ಉತ್ಸವ ಮಾಡಿದ್ವಿ ಒರಿಸ್ಸಾದ ಬೀಚಲ್ಲಿ ಮರಳು ಶಿಲ್ಪವನ್ನು ಮಾಡಿದ್ವಿ ಅವರ ಹೆಸರಲ್ಲಿ ಶಾಲೆಗಳನ್ನು ದತ್ತು ತಗೊಂಡ್ವಿ 21,000 ಸಸಿಗಳನ್ನು ನೆಟ್ಟಿದ್ದೀವಿ ಅದಾದಮೇಲೆ ಒಂದು ಯಜಮಾನ ಅನ್ನುವಂತಹ ಕಿರುಹೊತ್ತಿಗೆಯನ್ನು 1,00,000 ವಿದ್ಯಾರ್ಥಿಗಳಿಗೆ ಹಂಚಿ ಓದಿಸಿದ್ವಿ ಅವರ ಹೆಸರಲ್ಲಿ ಕನ್ನಡ ಮಾಣಿಕ್ಯ ಅನ್ನೋಂಥ ಒಂದು ಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಹೀಗೆ ಅವರ ಹೆಸರಲ್ಲಿ ಒಂದು ಅಂಚೆ ಚೀಟಿಯನ್ನು ತರಲಿಕ್ಕೆ ಶ್ರಮಪಟ್ಟು ವಿಶೇಷ ಲಕೋಟೆ ಒಂದು ಅವರ ಹೆಸರಲ್ಲಿ ಬರುವಂತೆ ಮಾಡಿದ್ದೀವಿ ಈಗ 50 ಪುತ್ತಳಿಗಳು ಹತ್ರ 50 ಪುತ್ತಳಿಗಳು ವಿಷ್ಣು ಸೇನಾ ಸಮಿತಿ ಒಂದೇ ಇಡೀ ರಾಜ್ಯದಲ್ಲಿ ನಿರ್ಮಾಣ ಮಾಡಿದೆ ಅವರ 200ಕ್ಕೂ ಹೆಚ್ಚು ಪುತ್ತಳಿಗಳಿದ್ದಾವೆ ಅದರಲ್ಲಿ 50 ಪುತ್ತಳಿಗಳು ವಿಷ್ಣು ಸೇನಾ ಸಮಿತಿ ಒಂದೇ ಮಾಡ್ತಾ ಇದೆ ಸೊ ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಯಜಮಾನ ಪ್ರೀಮಿಯರ್ ಲೀಗ್ ಅತ್ಯಂತ ವಿಶೇಷವಾದ್ದು ಯಾಕೆ ಅಂತಂದರೆ ವಿಷ್ಣು ಸಾರಿಗೆ ಏನು ಇಷ್ಟ ಇತ್ತು ಅದನ್ನು ನಾವು ಮಾಡಿಕೊಟ್ಟಿದ್ದೇವೆ ಸೊ ಅವರ ನೆನಪುಗಳನ್ನು ಯಾವ್ಯಾವ ವಿಭಾಗದಲ್ಲಿ ಸಾಧ್ಯವೋ ಆ ಎಲ್ಲ ವಿಭಾಗಗಳಲ್ಲಿ ಚಿರಸ್ಥಾಯಿಗೊಳಿಸಬೇಕು ಅನ್ನೋಂಥ ಒಂದು ಪ್ರಯತ್ನ ಅಷ್ಟೇ ಈ ಶನಿವಾರ BICC ಗ್ರೌಂಡ್ ಅಂತ ಇದೆ BICC ಇನ್ಫಿನಿಟಿ ಗ್ರೌಂಡ್ ಅಂತ ಹೇಳಿ ಮಾಗಡಿ ರೋಡಲ್ಲಿ ಅಲ್ಲಿ ಉದ್ಘಾಟನೆ ಆಗ್ತಿದೆ 12 ತಂಡಗಳು ಈಗಾಗಲೇ ನಮ್ಮ ಈ ಕ್ರಿಕೆಟ್ ಟೂರ್ನಿಮೆಂಟಿಗೆ ನೋಂದಾಯಿಸಿಕೊಂಡಿದ್ದಾರೆ ಎಲ್ಲ ಸ್ಟಾರ್ ನಟರ ಅಭಿಮಾನಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ
ಬರೋಬ್ಬರಿ 12 ಟೀಮ್ಗಳು ವೈಪಿಎಲ್ ನಲ್ಲಿ ಭಾಗಿಯಾಗಲಿದ್ದು ಸಿನಿಮಾ ಇಂಡಸ್ಟ್ರಿಯ ಕುಟುಂಬದ ಜೊತೆಗೆ ಅಭಿಮಾನಿಗಳು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಷ್ಟಕ್ಕೂ ವಿಷ್ಣು ಸೇನಾ ಸಮಿತಿ ಈ ರೀತಿ ಟೂರ್ನಿಮೆಂಟ್ ಆಯೋಜನೆಗೆ ಕಾರಣ ಸಾಹಸ ಸಿಂಹನ ಕ್ರಿಕೆಟ್ ಮೇಲಿನ ಪ್ರೀತಿ. ಈ ಹಿಂದೆ ವಿಷ್ಣುವರ್ಧನ್ ಅವರು ಸ್ನೇಹಲೋಕ ಎಂಬ ಸಂಘ ಕಟ್ಟಿ ಕ್ರಿಕೆಟ್ ಆಡುತ್ತಿದ್ದರು. ಇದೀಗ ವಿಷ್ಣು ಸೇನಾ ಸಮಿತಿ ಕೂಡ ಸಿಂಹ ನಡೆದ ದಾರಿಯಲ್ಲಿ ಸಾಗಿದೆ. ಪರಂ ಬ್ಯೂರೋ ಜಿ ಕನ್ನಡ ನ್ಯೂಸ್.